ಹೇಳಿ. ಅಕ್ಷಯಕಲ್ಪ 16 ವರ್ಷದಿಂದ ಹಾಲು ಹಾಕ್ತಾ ಇದೀವಿ. ಈಗ ಅಕಸ್ಮಾತ್ ಅಕ್ಷಯಕಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದಾಗ ನಾವು ಅಲ್ಲಿವರೆಗೂ ಹಾಲು ಹಾಕ್ತೀವಿ. ಆಮೇಲೆ ಇನ್ ಯಾವ ಡೈರಿಗೂ ಅಣ್ಣ ಸಾಕು, ಇದ್ಬಿಡೋದು ಬೇರೆ ಯಾವ್ದಾರು ಮಾಡ್ಕೊಳ್ಳೋದು. ಈಗ ಅಕ್ಷಯಕಲ್ಪದಿಂದ ಅನುಕೂಲ ಆಗಿದೆ, ಯಾವ್ದು ಸಮಸ್ಯೆ ಇಲ್ಲ, ಚೆನ್ನಾಗಿ ಹೋಗ್ತಿರೋಗ್ತೀರಿ. ಆಮೇಲೆ ಅವ ಪೇಮೆಂಟ್ ಡೂ ನಿಂತಾಗ್ಲೂ ನಮ್ಗೆ ಅಂಚೆ ಶಾಕ್ ಕೊಟ್ಟಿದ್ದಾರೆ. ಪಾಪ ಅವ್ರು ಹೇಳಿ ಟೈಮ್ಗೆ ಇಲ್ಲ ಅಂತಂದಿಲ್ಲ, ಎಲ್ಲರೂ ಕ್ಲಿಯರ್ ಮಾಡ್ಕೊಡ್ತೀವಿ 15 ಕೆ ಅಂದು ಸಮಸ್ಯೆ ಇಲ್ಲದಂಗೆ ಕ್ಲಿಯರ್ ಮಾಡ್ಕೊಟ್ಟಿದ್ದಾರೆ. ಇನ್ನೇನ್ ಬೇಕು ಅಂದ್ರೆ ಡಾಕ್ಟರ್ಗಳು ಹೇಳ್ತಿದ್ದಂಗೆ ಡಾಕ್ಟರ್ಗಳು ಬರ್ತಾರೆ. ನೀವ್ ಇರ್ಲಿ ಬಿಡ್ಲಿ ಇಂಥ ಪಾಪ ಕಾಯ್ಕೊಂಡ್ ಕುಂತಿದ್ದು ನಮ್ಮ ಸಣ್ಣ ಲೆಕ್ಕಾಚಾರಕ್ಕೆ ನೋಡ್ಕೊಂತಾರ ಸರ್ ಅವರು. ನಿಮ್ ಅಕ್ಷಯಕಲ್ಪ ಡಾಕ್ಟರ್ ಬೇರೆ ಡಾಕ್ಟರ್ ನೋಡ್ಕೊಂತಾರ, ನೋಡ್ಕೊಳಲ್ಲ. ಈಗ ಮೊನ್ನೆ ಅದೊಂದು ಆಯ್ತು, ಅದ್ ಇಮಿಡಿಯೇಟ್ ಬ್ಲಡ್ ತಕೊಂಡೋಗಿ ಸಂಜೆ ಹೊತ್ತಿ ಬಂದು ಟ್ರೀಟ್ಮೆಂಟ್ ಮಾಡಿ ಮತ್ತೆ ಮಾರನೇ ದಿವಸ ಮತ್ ಫೋನ್ ಮಾಡಿ ಕೇಳಿದ್ರೆ ಹೆಂಗೈತೆ ಅಂತ ಮತ್ ಬಂದ್ರು. ಆತರ ಎಲ್ಲ ಈ ಗವರ್ಮೆಂಟ್ ಡಾಕ್ಟರ್ ನಮಗೆ ಫೋನ್ ಮಾಡಿ ಹೇಳ್ತಾರ, ನಿಮ್ಮ ಹಸು ಹೆಂಗೈತೆನೆ ಬರನೇನೆ ಮತ್ತೆ ಅಂತ, ನಿಮ್ಮವ್ರು ಗೊಲ್ದೆ ಅಂದ್ರೆ ನನಗೆ ಅಂತ ಬಿಟ್ಟೋಗ್ತಾರೆ. ಅಂದ್ರೆ ಅಕ್ಷಯ ಕಲ್ಪ್ತಾರ ಹಂಗಲ್ಲ, ಡೀಲಿ ಮಾಡಕ್ಕಲ್ಲ ಡಾಕ್ಟರ್ಗಳು, ನಿಷ್ಠೆಯಿಂದ ಬಂದು ಕೆಲಸ ಮಾಡ್ತಾರೆ. ಇನ್ ಯಾವ ಗಂಟೆ ಕರಿಗೆ ಏನಾರು ಆಗ್ಲಿ, ಯಾವ ಕರಿಗೆ ಏನಾರು ಆಗ್ಲಿ, ಇಮಿಡಿಯೇಟ್ ಮನೆ ತಗೋತಾರೆ. ಆತರ ಸರ್ವಿಸ್ ಯಾರು ಕೊಡ್ತಾರೆ? ಅಕ್ಷಯಕಲ್ಪ ಬಿಟ್ಟು ಬೇರೆ ಯಾವ್ದೇ ಕಾರಣಕ್ಕೂ ನೀವು ಬೇರೆ ಸದ್ಯಕ್ಕೆ ಪ್ಲಾನಿಂಗ್ ಇಲ್ಲ. ಇನ್ನು 10 ವರ್ಷ ಆಗೋದು 20 ವರ್ಷ ಆಗೋದು ನಮ್ ತಲೆ ಒಳಗೆ ಇರೋವರೆಗೂ ಆಗ್ತಲೇ ಇರ್ತೀವಿ ನಾವು. ಏನ್ ತೊಂದ್ರೆ ಏನಿಲ್ಲ, ಬೇರೆ ಕಡೆ ಹಂಗೂ ಹೆಚ್ಚು ಕಮ್ಮಿ ಆತ. ನಾವು ಮುಂದಕ್ಕೆ ಏನಾರ ಮಾರ್ಬಿಟ್ಟು ಎಲ್ಲ ಹತ್ಲಾಗಿ ಮುಂದದ ಏನಾರ ಒಂದು ಮಾರ್ಕೊಳ್ಳೋದು ಎಲ್ಲಕ್ಕೂ ಹೋಗಕ್ ಬರುತ್ತೆ ಅಂತ. ಈಗ ಅದ್ಬಿಟ್ಟು ಹೋದ್ರೆ ನಿಮಗೆ ಬೆಲ್ಲಿರಲ್ಲಂಗ ಆತ. ಈಗ 6 ವರ್ಷದಿಂದ ಇದೀವಿ, 6-7 ವರ್ಷದಿಂದ ನೆಮ್ಮದಿಯಾಗಿದ್ದೀವಿ, ಸಮಸ್ಯೆ ಇಲ್ಲ. ಮನೆ ಬಾಗ್ಲು ಬಂದು ಹಾಲು ತಗೊಂಡು ಹೋಗ್ತಾರೆ, ಏನೇ ಒಂದು ಬರ್ದಿದ್ರು ಫೋನ್ ಮಾಡಿ ಕೇಳ್ತೀವಿ, ನಿಮ್ಗೆ ಅನುಕೂಲ ಮಾಡ್ಕೊಡ್ತಾರೆ. ಇನ್ನು ಏನ್ ಬೇಕು, ಹೆಲ್ಪ್ ಮಾಡ್ತಾರ. ಈಗ ಲೋನ್ ಬೇಕು, ಲೋನ್ ರೆಡಿ ಮಾಡಿಕೊಟ್ಟಿದ್ದಾರೆ, ತಗಟ್ರಿ ಲೋನ. ಈಗ ಅವರೇ ಜಾಮೀನ್ ಆಗಿ ಶ್ಯೂರಿಟಿ ಅವರೇ ಕೊಟ್ಟು ಈಗ ಆರಾಮ ತೀರ್ಸ್ಕೊಂಡು ಹೋಗ್ತೀರಿ. ಆ ಲೋನ್ ಹೇಳಿದ್ರಲ್ಲ, ಹೆಸರು ಹೇಳಿ ಅದನ್ನ. ರನ್ನಪ್ಪ ಫೈನಾನ್ಸ್ ಅಂತ, ರಂಗ್ದೇ ಫೈನಾನ್ಸ್. ಮತ್ತೆ ಹೇಳಿ, ರಂಗ್ದೇ ಫೈನಾನ್ಸ್ ಅಲ್ಲಿ ಕೊಟ್ಟಿದ್ದಾರೆ. 120 ಲೋನ್ ಕೊಟ್ಟಿದ್ದಾರೆ 2 ಲಕ್ಷಕ್ಕೆ 60-60. ಅಲ್ಲಿಗೆ 18 ತಿಂಗಳು ಮಾಡಿದೀವಿ ನಾವು. 18 ತಿಂಗಳು 3,700 ರೂಪಾಯಿ 15 ದಿವಸಕ್ಕೆ ಕಟ್ ಆಗುತ್ತೆ. ಅಲ್ಲಿ ಮೇಲೆ 15 ದಿವಸಕ್ಕೆ 3,750 ರೂಪಾಯಿ ಕಟ್ ಮಾಡ್ಕೊಂತಾರೆ. ಅದು ಸಮಸ್ಯೆ ಇಲ್ವಾ? 2 ಸತಿ ತಿಂಗಳಿಗೆ 2 ಬಿಲ್ ಮುರ್ಕೊಂತಾರೆ 15 ದಿವಸಕ್ಕೆ 120,000 ಕಮ್ಮಿ ಬಡ್ಡಿ ಯಾರು ಕೊಡ್ತಾರೆ? ಆಮೇಲೆ ಒಂದು ವಾರಕ್ಕೆ ಲೋನ್ ಮಾಡಿಕೊಡ್ತಾರೆ, ಒಂದೇ ವಾರದೊಳಗೆ ಲೋನ್ ಮಾಡಿ ಕ್ಯಾಶ್ ಹಾಕ್ತಾರೆ. ಇನ್ನೇನ್ ಬೇಕು ಹೇಳ್ರಿ? ಇಷ್ಟೆಲ್ಲ ಅನುಕೂಲ ಮಾಡ್ತಾ ಇರಂದಾಗ ನಾವು ಬಿಟ್ಟೋಗಿ ಬರುತ್ತಾ? ಬಿಟ್ಟೋಗಿ ಬರಲ್ಲ. ಯಾರೇನಾರು ಅನ್ಕೊಳ್ಳಿ, ನಮಗೆ 7-8 ವರ್ಷದಿಂದ ಇದೀವಿ, ಚೆನ್ನಾಗಿ